ಕಾಲಿವುಡ್ನಲ್ಲಿ ಕಳೆದ ವರ್ಷದಿಂದ ಈ ದಿನದವರೆಗೂ ಸುದ್ದಿಯಲ್ಲಿದೆ ತಮಿಳು ನಿರ್ಮಾಪಕ ರವೀಂದರ್ ಚಂದ್ರಶೇಖರನ್ ಮತ್ತು ಮಹಾಲಕ್ಷ್ಮಿ ಜೋಡಿ. ಆಕೆ ಸುಂದರಿ, ಈತ ದಡೂತಿ ದೇಹದ ವ್ಯಕ್ತಿ. ಇಬ್ಬರ ಜೋಡಿ ನೋಡಿ ಮೆಚ್ಚಿಕೊಂಡವರಿಗಿಂತ ಆಡ್ಕೊಂಡವರೇ ಹೆಚ್ಚು. ಹೀಗಿರುವಾಗಲೇ ಮೊದಲ ವರ್ಷದ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಂತಹ ಈ ಜೋಡಿ ಅದಾದ ಬಳಿಕ ಹೆಚ್ಚು ದಿನ ಕೂಡಿ ಇರಲಿಲ್ಲ. ವಂಚನೆ ಪ್ರಕರಣದಲ್ಲಿ ಸೆಪ್ಟೆಂಬರ್ 8 ರವೀಂದರ್ ಅವರ ಬಂಧನವಾಗಿತ್ತು. ಇದೀಗ ಸುದೀರ್ಘ 1 ಜೈಲುವಾಸದ ಬಳಿಕ ರವೀಂದರ್ ಹೊರಬಂದಿದ್ದಾರೆ. ಘನತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದಿಸುವ ಯೋಜನೆಗೆ ಹಣ ಹೂಡಿದರೆ ದುಪ್ಪಟ್ಟು ಲಾಭ ಸಿಗುತ್ತೆ ಅಂತ ಚೆನ್ನೈನ ಬಾಲಾಜಿ ಗಾಬಾ ಎಂಬುವರಿಗೆ ರವೀಂದರ್ ನಂಬಿಸಿದ್ದರು. ಅವರಿಂದ 16 ಕೋಟಿ ಹಣವನ್ನ ಹೂಡಿಕೆ ಸಹ ಮಾಡಿಸಿದ್ರು. ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವಂತೆ ಹೇಳಿ ನಕಲಿ ದಾಖಲೆಗಳನ್ನು ಬಳಸಿ ವಂಚನೆಯಲ್ಲಿ ತೊಡಗಿದ್ರು ಅಂತ ಉದ್ಯಮಿ ಬಾಲಾಜಿ ದೂರು ನೀಡಿದ್ರು. ಈ ಒಂದು ದೂರಿನ ಆಧಾರದ ಮೇಲೆ ರವೀಂದರ್ ಅವರನ್ನ ಚೆನ್ನೈ ಪೊಲೀಸರು ಸೆಪ್ಟೆಂಬರ್ 7 ಬಂಧಿಸಿದ್ರು. ಇದೀಗ ಸುದೀರ್ಘ 1 ಬಳಿಕ ಷರತ್ತುಬದ್ಧ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಮನೆಗೆ ಮರಳಿದ್ದಾರೆ. ಇನ್ನು ಜೈಲಿನಿಂದ ಮರಳಿದ ಬಳಿಕ ತಮಿಳು ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ತಮ್ಮ ಜೈಲುವಾಸ ಮತ್ತು ಪತ್ನಿಯ ಬಗ್ಗೆ ರವೀಂದರ್ ಚಂದ್ರಶೇಖರ್ ಹೇಳ್ಕೊಂಡಿದ್ದಾರೆ. ಅವಳಿಗೆ ನಾನೆಂದರೆ ತುಂಬಾ ಪ್ರೀತಿ, ಕೋಪ ಹೆಚ್ಚಿದ್ರೂ ನಿನ್ನ ಈ 30 ನೋಡದೆ ಇರಲು ಆಗಿಲ್ಲ ಎಂದಿದ್ಲು. ಆದರೆ ನಾನು ಹೊರಗೆ ಬರೋದು ನನಗಿಂತ ಅವಳಿಗೆ ಹೆಚ್ಚು ಖಚಿತವಾಗಿತ್ತು. ನಾನು ಜೈಲು ಸೇರಿದ ಮೊದಲ ದಿನದಿಂದಲೇ ಅವಳು ನನ್ನ ಪರವಾಗಿ ನಿಂತ್ಲು. ನನ್ನ ಮಾವ ಮತ್ತು ಅತ್ತೆ ಕೂಡ ನನ್ನನ್ನು ತಪ್ಪಾಗಿ ಭಾವಿಸಲಿಲ್ಲ, ಅವರಿಂದಲೂ ಆಶೀರ್ವಾದ ಪಡೆದೆ ಎಂದಿದ್ದಾರೆ ರವೀಂದರ್. ನನ್ನ ಜೀವನದಲ್ಲಿ ಅಮ್ಮನ ಬಳಿಕ ಸಿಕ್ಕವಳೆ ಮಹಾಲಕ್ಷ್ಮಿ. ಹೆಸರಿಗೆ ತಕ್ಕಂತೆಯೇ ಅವಳು ಮಹಾಲಕ್ಷ್ಮಿ. ಯಾಕಂದ್ರೆ ನಾನು ಅರೆಸ್ಟ್ ಆದ ಬಳಿಕ ನನ್ನ ಬಗ್ಗೆ ಸಾಕಷ್ಟು ಸುದ್ದಿಗಳು ಹಬ್ಬಿದ್ವು. ವಂಚನೆ ಮಾಡಿದ, ಹಣ ಎಗರಿಸಿದ ಎಂದೆಲ್ಲ ಸುದ್ದಿಯಾದ್ವು. ಇಷ್ಟೆಲ್ಲ ಆದರೂ ನನ್ನ ಹೆಂಡತಿ, ಮಾವ, ಅತ್ತೆ ನನ್ನನ್ನು ಬಿಟ್ಟುಕೊಡಲಿಲ್ಲ. ಅದೇ ನನಗೆ ಬಿಗ್ ಸಪೋರ್ಟ್. ಬಂಧನದ ಬಳಿಕ ನನ್ನನ್ನು ಫಜಲ್ ಜೈಲಿಗೆ ಕರೆದೊಯ್ಯಲಾಯಿತು. ಅಚ್ಚರಿ ಏನೆಂದರೆ ಅಲ್ಲಿ ಕುಳಿತುಕೊಳ್ಳುವುದೇ ನನಗೆ ಎದುರಾದಂತಹ ದೊಡ್ಡ ಸಮಸ್ಯೆ. ಹೀಗೆ ತಮ್ಮ ಜೈಲಿನ ದಿನಗಳನ್ನು ನೆನೆದು ಕಣ್ಣೀರು ಹಾಕ್ತಿದ್ದಾರೆ ರವೀಂದರ್ ಅವರು. ಮೊದಲ ದಿನ ಫಜಲ್ ಜೈಲಿಗೆ ಹೋದಾಗ ಬಾಗಿಲು ಕಂಡರೆ ಭಯವಾಯಿತು. ಬಾಗಿಲು ತೆರೆದಾಗ ಇಡೀ ದೇಹ ನಡುಗಿತ್ತು. ಒಳ ಹೋಗುವಾಗ ಬಟ್ಟೆ ಕಳಚಿ ಎಲ್ಲ ಪರೀಕ್ಷೆಗಳನ್ನು ಮಾಡಿದ್ರು, ಇಡೀ ದೇಹವನ್ನು ಸ್ಕ್ಯಾನ್ ಮಾಡಿದ್ರು. ಅದನ್ನು ನೋಡಿ ತುಂಬ ನೋವಾಗಿತ್ತು. ನಾನೇನು ಲೈಂಗಿಕ ದೌರ್ಜನ್ಯದ ಆರೋಪಿಯಲ್ಲ ಎಂದು ಅಲ್ಲಿ ಹೇಳಿಕೊಂಡಿದ್ದೆ. ಮೊದಲ 5 ನನ್ನ ಪಾಲಿಗೆ ನರಕವಾಗಿತ್ತು. ನಾನು ಇಲ್ಲಿಯೇ ಸಾಯಬಹುದು ಅಂದುಕೊಂಡೆ. ಜೈಲಿನಲ್ಲಿ ಬಾತ್ರೂಮ್ಗೂ ಹೋಗುವುದು ಕೂಡ ಕಷ್ಟವಾಗಿತ್ತು. ನಾನು ತುಂಬ ಬಳಲಿದ್ದೆ. ಕುಳಿತುಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಕೊನೆಗೆ ಅಲ್ಲಿನ ಜೈಲರ್ ನನಗೆ ಸಹಾಯ ಮಾಡಿದ್ರು ಅಂತ ರವೀಂದರ್ ಚಂದ್ರಶೇಖರ್ ಅವರು ಕಣ್ಣೀರು ಹಾಕಿ ಹೇಳ್ಕೊಂಡಿದ್ದಾರೆ. ಹೀಗೆ ಜೈಲಿನ ದಿನಗಳನ್ನು ನೆನೆದು ತಮ್ಮ ಪತ್ನಿ ಮಹಾಲಕ್ಷ್ಮಿ ಅವರ ಬಗ್ಗೆ ಮಾತನಾಡಿದ್ದಾರೆ. ಈ ಹಿಂದೆ ರವೀಂದರ್ ಜೈಲು ಪಾಲಾದ ಸಂದರ್ಭದಲ್ಲಿ ಜೋಡಿಯ ಬಗ್ಗೆ ನಾನಾ ಊಹಾಪೋಹಗಳು ಹರಿದಾಡಿದ್ವು. ಇದೀಗ ಅವೆಲ್ಲವೂ ಸುಳ್ಳು ಅಂತ ಜೋಡಿಯೇ ಸ್ಪಷ್ಟನೆ ನೀಡಿದ್ದಾರೆ. ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ.